ಎಚ್ಡಿಕೆ ಇಂದ್ರಜಿತ್ ಲಂಕೇಶ್ ಫೋಟೋ ವೈರ್ ಈ ಕೇಸ್ನಲ್ಲಿ ನನ್ನ ಹೆಸರು ಥಳಕು ಹಾಕಬೇಡಿ ಇತ್ತೀಚೆಗೆ ಇಂದ್ರಜಿತ್ ಲಂಕೇಶ್ ಭೇಟಿಯಾಗಿಲ್ಲ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಸ್ಪಷ್ಟನೆ ಇದು ಎಚ್ಡಿಕೆ ಹಾಗೂ ಇಂದ್ರಜಿತ್ ಲಂಕೇಶ್ ಫೋಟೋ ವೈರಲ್ ಆಗ್ತಾ ಇದ್ದ ಹಾಗೆ ಈ ಕೇಸ್ನಲ್ಲಿ ನನ್ನ ಹೆಸರು ಥಳಕು ಹಾಕಬೇಡಿ ಇತ್ತೀಚೆಗೆ ಇಂದ್ರಜಿತ್ ಲಂಕೇಶ್ ಅವರನ್ನ ಭೇಟಿಯಾಗಿಲ್ಲ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಸ್ಪಷ್ಟನೆ ಇದು ಅನೇಕ ಬಾರಿ ಇಂದ್ರಜಿತ್ ನನ್ನ ಸಂದೇಶ ಸಂದರ್ಶನ ಮಾಡಿದ್ದಾರೆ ಈಗ ಯಾಕೆ ಫೋಟೋ ಬಳಸಿಕೊಳ್ಳತಾ ಇದ್ದಾರೋ ಗೊತ್ತಿಲ್ಲ ಫೋಟೋ ಬಳಸಿಕೊಳ್ಳತಾ ಇರೋರು ಯಾರು ಅಂತ ಇಂದ್ರಜಿತ್ ಹೇಳ್ ಇದು ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಮಾತು ಇಂದ್ರಜಿತ್ ಲಂಕೇಶ್ ಅವರ ಜೊತೆ ನೀವಿರೋ ಫೋಟೋ ವೈರಲ್ ಆಗಿದೆ ಈ ಘಟನೆಗೂದಕ್ಕೂ ಏನೋ ಸಂಬಂಧ ಇದೆ ಅಂತ ಸುದ್ದಿಗಳು ಹರಿದಾಡ್ತಿದ್ದಾರೆ ಸರ್ ಇಂದ್ರಜಿತ್ ಲಂಕೇಶ್ ಅವರ ನಿಮ್ಮ ಮುಂದೆ ಭೇಟಿ ಆಗಿದ್ರ ನೆನ್ನೆ ನೆನ್ನೆ ಆ ಫೋಟೋ ವೈರಲ್ ಆಗಿದೆ ಸರ್ ಪ್ರತಿನಿತ್ಯ ನನ್ನನ್ನು ಈಗಲೂ ಸಹ ತೋಟದಲ್ಲ 500 ಜನ ಇದ್ದರು ಬಹಳ ಜನ ಯುವಕರು ಬಂದು ಫೋಟೋ ತಗೋತಾರೆ ವಯಸ್ಸಾಗಿರೋರು ತಗೋತಾರೆ ಇತ್ತೀಚೆಗೆ ನಾನು ಇಂದ್ರಜಿತ್ ಲಂಕೇಶ್ ಅವರನ್ನು ಭೇಟಿ ಮಾಡಿಲ್ಲ ಯಾತಿಗೆ ನನ್ನ ಹೆಸರನ್ನ ಇದಕ್ಕೆ ತಳಕ ಹಾಕೊಂಡಿದ್ದೀರಿ ಈ ಘಟನೆಗೆ ನನಗೆ ಮಾಡಲಿಕ್ಕೆ ಬೇಕಾದಷ್ಟು ಕೆಲಸಗಳಿದೆ ನಾನು ಇಂಥ ವಿಷಯಗಳಿಗೆ ಎಂದೂ ಸಹ ನಾನು ರಾಜಕಾರಣ ಮಾಡಿದ್ರೆ ನೇರವಾಗಿ ಮಾಡ್ತೀನಿ ಕದ್ದು ಮುಚ್ಚಿ ರಾಜಕಾರಣ ಮಾಡಣ ಬಹುಶಃ ನನ್ನಷ್ಟು ಒಬ್ಬ ರಾಜಕಾರಣಿ ಮುಕ್ತವಾಗಿ ವಿಷಯಗಳನ್ನು ಪ್ರಸ್ತಾಪ ಮಾಡೋವನು ಈ ರಾಜ್ಯದಲ್ಲೆಲ್ಲ ದೇಶದಲ್ಲೇ ಇಲ್ಲ ಮುಕ್ತವಾಗಿ ಎಲ್ಲರ ಜೊತೆ ಚರ್ಚೆ ಮಾಡೋವನು ಇಲ್ಲಿ ಯಾವುದೋ ಒಂದು ಫೋಟೋವನ್ನು ತಗೊಂಡು ನೆನ್ನೆಯಿಂದ ನಡೀತಿರ್ತಕ್ಕಂಥ ಒಂದು ಘಟನೆಗೆ ನನ್ನ ಹೆಸರನ್ನ ದಯವಿಟ್ಟು ತಳಕಾಗ್ತಕ್ಕಂಥ ಕೆಲಸವನ್ನು ಯಾವುದೇ ಮಾಧ್ಯಮದ ಸ್ನೇಹಿತರು ಮಾಡೋದು ಬೇಡ ಇಲ್ಲಿ ನಾನು ಇತ್ತೀಚೆಗೆ ನಾನು ಇಂದ್ರಜಿತ್ ಲಂಕೇಶ್ ಅವರನ್ನು ಭೇಟಿ ಮಾಡಿಲ್ಲ ಹಲವಾರು ಬಾರಿ ಭೇಟಿ ಮಾಡಿದ್ದೀನಿ ನಿಜ ಹಲವಾರು ಬಾರಿ ಇಂಟರ್ವ್ಯೂಗಳು ಮಾಡಿದ್ದಾರೆ ಕೆಲವು ಬಾರಿ ಸಿನಿಮಾ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದಕ್ಕೂ ಬಂದಿದ್ದಾರೆ ಈಗ ಈ ಫೋಟೋವನ್ನು ಇದಕ್ಕೆ ತಳಕೆ ಹಾಕಿದ್ದಾರೆ ನಾನು ಇಂದ್ರಜಿತ್ ಲಂಕೇಶ್ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಈ ಫೋಟೋವನ್ನು ಇವತ್ತು ಯಾವ ಕಾರಣಕ್ಕೆ ಇಲ್ಲಿ ಉಪಯೋಗ ಮಾಡ್ಕೊಳ್ಳಿಕ್ಕೆ ಯಾರು ಹೊರಟಿದ್ದಾರೆ ಸತ್ಯ ಅವರೇ ತಿಳಿಸಿದ ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ ಇಂದ್ರಜಿತ್ ಲಂಕೇಶ್ ಅವ್ರ ಜೊತೆ ನೀವಿರೋ ಫೋಟೋ ವೈರಲ್ ಆಗಿದೆ ಈ ಘಟನೆಗೂದಕ್ಕೂ ಏನೋ ಸಂಬಂಧ ಇದೆ ಅಂತ ಸುದ್ದಿಗಳು ಹರಿದಾಡ್ತಿದ್ದಾರೆ ಸರ್ ಇಂದ್ರಜಿತ್ ಲಂಕೇಶ್ ಅವ್ರ ನಿಮ್ಮ ಮುಂದೆ ಭೇಟಿ ಆಗಿದ್ರ ನೆನ್ನೆ ನೆನ್ನೆ ಫೋಟೋ ವೈರಲ್ ಆಗಿದೆ ಸರ್ ಪ್ರತಿನಿತ್ಯ ನನ್ನನ್ನು ಈಗಲೂ ಸಹ ತೋಟದಲ್ಲ 500 ಜನ ಇದ್ರು ಭಾಳ ಜನ ಯುವಕರು ಬಂದು ಫೋಟೋ ತಗೋತಾರೆ ವಯಸ್ಸಾಗಿರೋರು ತಗೋತಾರೆ ಇತ್ತೀಚೆಗೆ ನಾನು ಇಂದ್ರಜಿತ್ ಲಂಕೇಶ್ ಅವರನ್ನು ಭೇಟಿ ಮಾಡಿಲ್ಲ ಯಾತಿಗೆ ನನ್ನ ಹೆಸರನ್ನ ಇದಕ್ಕೆ ತಳಕ ಹಾಕೊಂಡಿದ್ದೀರಿ ಈ ಘಟನೆಗೆ ನನಗೆ ಮಾಡಲಿಕ್ಕೆ ಬೇಕಾದಷ್ಟು ಕೆಲಸಗಳಿದೆ ನಾನು ಇಂಥ ವಿಷಯಗಳಿಗೆ ಎಂದೂ ಸಹ ನಾನು ರಾಜಕಾರಣ ಮಾಡಿದ್ರೆ ನೇರವಾಗಿ ಮಾಡ್ತೀನಿ ಕದ್ದು ಮುಚ್ಚಿ ರಾಜಕಾರಣ ಮಾಡೋಣ ಬಹುಶಃ ನನ್ನಷ್ಟು ಒಬ್ಬ ರಾಜಕಾರಣಿ ಮುಕ್ತವಾಗಿ ವಿಷಯಗಳನ್ನು ಪ್ರಸ್ತಾಪ ಮಾಡೋವನು ಈ ರಾಜ್ಯದಲ್ಲೆಲ್ಲ ದೇಶದಲ್ಲೇ ಇಲ್ಲ ಮುಕ್ತವಾಗಿ ಎಲ್ಲರ ಜೊತೆ ಚರ್ಚೆ ಮಾಡೋವನು ಇಲ್ಲಿ ಯಾವುದೋ ಒಂದು ಫೋಟೋವನ್ನು ತಗೊಂಡು ನೆನ್ನೆಯಿಂದ ನಡೀತಿರ್ತಕ್ಕಂಥ ಒಂದು ಘಟನೆಗೆ ನನ್ನ ಹೆಸರನ್ನ ದಯವಿಟ್ಟು ತಳಕಾಗ್ತಕ್ಕಂಥ ಕೆಲಸವನ್ನು ಯಾವುದೇ ಮಾಧ್ಯಮದ ಸ್ನೇಹಿತರು ಮಾಡೋದು ಬೇಡ ಇಲ್ಲಿ ನಾನು ಇತ್ತೀಚೆಗೆ ನಾನು ಇಂದ್ರಜಿತ್ ಲಂಕೇಶ್ ಅವರನ್ನು ಭೇಟಿ ಮಾಡಿಲ್ಲ ಹಲವಾರು ಬಾರಿ ಭೇಟಿ ಮಾಡಿದ್ದೀನಿ ನಿಜ ಹಲವಾರು ಬಾರಿ ಇಂಟರ್ವ್ಯೂಗಳು ಮಾಡಿದ್ದಾರೆ ಕೆಲವು ಬಾರಿ ಸಿನಿಮಾ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದಕ್ಕೂ ಬಂದಿದ್ದಾರೆ ಈಗ ಈ ಫೋಟೋವನ್ನು ಇದಕ್ಕೆ ತಳಕೆ ಹಾಕಿದ್ದಾರೆ ನಾನು ಇಂದ್ರಜಿತ್ ಲಂಕೇಶ್ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಈ ಫೋಟೋವನ್ನು ಇವತ್ತು ಯಾವ ಕಾರಣಕ್ಕೆ ಇಲ್ಲಿ ಉಪಯೋಗ ಮಾಡ್ಕೊಳ್ಳಿಕ್ಕೆ ಯಾರು ಹೊರಟಿದ್ದಾರೆ ಸತ್ಯ ಅವರೇ ತಿಳಿಸಿದ ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.